ನಮ್ಮ ಭರತ ಭೂಮಿಯು ಹಲವಾರು ಸಾಮ್ರಾಜ್ಯಗಳನ್ನು ಶಕ್ತಿಶಾಲಿ ಸಾಮ್ರಾಟರನ್ನ ಕಂಡಿದೆ. ನಮ್ಮ ಭರತ ಭೂಮಿಯ ಸಾಮ್ರಾಜ್ಯಗಳಲ್ಲಿ ಎರಡು ವಿಧಗಳಿದ್ದವು. ಅವುಗಳೆಂದರೆ ಜನಪದ ಮತ್ತು ಮಹಾಜನಪದ. ಜನಪದ ಅಂದ್ರೆ ಚಿಕ್ಕ ರಾಜ್ಯಗಳು ಮತ್ತು ಮಹಾಜನಪದ ಅಂದ್ರೆ ದೊಡ್ಡ ಸಾಮ್ರಾಜ್ಯಗಳು. ಭಾರತದಲ್ಲಿ ಅಂದು 16 ಮಹಾಜನಪದಗಳಿದ್ದವು. ಅದರಲ್ಲಿ ಒಂದು ಮಗಧ. ಮಹಾಭಾರತದಲ್ಲಿ ಹೇಳೋ ಪ್ರಕಾರ ಜರಾಸಂದನ ಮಗ ಬೃಹದ್ರಥ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮಗಧವನ್ನ ಆಳಿದರು ಅಂತ. ಆದರೆ ಇದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಗೋದಿಲ್ಲ. ಆರ್ಕಿಯಾಲಜಿಕ್ ಎವಿಡೆನ್ಸ್ ಸಿಗೋ ಪ್ರಕಾರ ಹೇಳೋದಾದ್ರೆ ಕ್ರಿಸ್ತಪೂರ್ವ 544ರಲ್ಲಿ ಕೇವಲ 15 ವರ್ಷದಲ್ಲಿರುವಾಗಲೇ ಬಿಂಬಿಸಾರ ಹರ್ಯಂಕ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮಗಧವನ್ನ ಆಳಿದ. ಹಾಗೂ ಅಂದಿನಿಂದ ಮಗಧ ಅತ್ಯಂತ ಸಮೃದ್ಧ ಹಾಗೂ ಶಕ್ತಿಶಾಲಿಯಾಗಿ ಬೆಳೆಯಿತು ಅಂತ. ಬೃಹದ್ರಥ ಒಬ್ಬ ಪರಾಕ್ರಮಿ ರಾಜನಾಗಿದ್ದ. ಸಿಂಹಾಸನವನ್ನ ಏರಿದೊಡನೆ ತನ್ನ ತಂದೆಯ ಶತ್ರು ಅಂಗರಾಜ್ಯದ ರಾಜ ಬ್ರಹ್ಮದತ್ತನನ್ನ ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ಅಂಗ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಈ ಗೆಲುವು ಮಗಧಕ್ಕೆ ಸಮುದ್ರ ಮಾರ್ಗವನ್ನ ತೆರೆಯುತ್ತೆ ಮತ್ತು ವ್ಯಾಪಾರ ವಹಿವಾಟುಗಳು ಇನ್ನಷ್ಟು ಸರಾಗವಾಗಿ ನಡೆಯುತ್ತೆ. ಇದು ಮಗಧವನ್ನ ಇನ್ನಷ್ಟು ಸಮೃದ್ಧಿಗೊಳಿಸುತ್ತೆ. ಬಿಂಬಿಸಾರ ಶಕ್ತಿಶಾಲಿ ಜೊತೆಗೆ ದೂರದೃಷ್ಟಿ ಹೊಂದಿದ ಅರಸನಾಗಿದ್ದ. ಇದರಿಂದಾಗಿ ಎಲ್ಲರೊಂದಿಗೆ ಯುದ್ಧವನ್ನು ಮಾಡದೆ ಉತ್ತಮ ಸ್ನೇಹ ಸಂಬಂಧವನ್ನು ಕೂಡ ಬೆಳೆಸತೊಡಗಿದ. ಈತ ಕೋಶಲದ ರಾಜಕನ್ಯೆ ಕೋಶಲಾದೇವಿಯನ್ನ ಮದುವೆಯಾಗ್ತಾನೆ. ಜೊತೆಗೆ ಉಡುಗೊರೆಯಾಗಿ ಕಾಶಿ ಪಟ್ಟಣವನ್ನ ಪಡೆದುಕೊಳ್ತಾನೆ. ನಂತರ ವಿಜ್ಜಿಯ ಲಿಚ್ಚವಿಯ ರಾಜವಂಶದ ರಾಜಕನ್ಯೆ ಚೆಲ್ಲನಲನ್ನ ಕೂಡ ಮದುವೆಯಾಗ್ತಾನೆ. ನಂತರ ಪಂಜಾಬ್ನ ಮಾಧವ ರಾಜವಂಶದ ರಾಜಕನ್ಯೆ ಕ್ಷೇಮಳನ್ನ ಮದುವೆಯಾಗಿ ಉತ್ತಮ ಸ್ನೇಹ ಸಂಬಂಧವನ್ನ ಬೆಳೆಸಿಕೊಂಡಿರ್ತಾನೆ. ಇದು ರಾಜತಾಂತ್ರಿಕವಾಗಿಯೂ ಕೂಡ ಈತನಿಗೆ ಸಹಾಯವನ್ನ ಮಾಡುತ್ತೆ. ಈ ಎಲ್ಲಾ ರಾಜರ ಸಹಾಯದೊಂದಿಗೆ ಬಿಂಬಿಸಾರನ ಕಣ್ಣು ಬಿದ್ದಿದ್ದು ಅವಂತಿ ರಾಜ್ಯವನ್ನ ಗೆಲ್ಲಬೇಕು ಅಂತ. ಎಷ್ಟೇ ಪ್ರಯತ್ನ ಪಟ್ಟರೂ ಅವಂತಿಯನ್ನ ಈತನಿಂದ ಗೆಲ್ಲೋಕೆ ಆಗೋದಿಲ್ಲ. ನಂತರ ಅವಂತಿಯ ರಾಜ ಪ್ರದ್ಯೋತ್ನ ಜೊತೆ ಸ್ನೇಹ ಬೆಳೆಸ್ತಾನೆ ಬಿಂಬಿಸಾರ. ಬಿಂಬಿಸಾರ ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದ. ಮಗಧದಲ್ಲಿ 80,000 ಹಳ್ಳಿಗಳಿದ್ದವು ಮತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ಒಬ್ಬ ಮುಖ್ಯಸ್ಥನನ್ನ ನೇಮಿಸಿದ್ದ ಅಂತ ಹೇಳಲಾಗುತ್ತೆ. ಪ್ರಜೆಗಳ ಸುರಕ್ಷತೆಗಾಗಿ ಬಲಿಷ್ಠ ಸೇನೆಯನ್ನ ತಯಾರು ಮಾಡಿದ್ದ. ಇದರಲ್ಲಿ ಭೂಸೇನೆ ಮತ್ತು ನೌಕಾಸೇನೆಯೂ ಕೂಡ ಇತ್ತು. ಇದೆಲ್ಲದರೊಂದಿಗೆ ಬಿಂಬಿಸಾರ ಪ್ರಜೆಗಳ ರಾಜ ಅಂತ ಕರೆಸಿಕೊಳ್ತಾ ಇದ್ದ. ಬಿಂಬಿಸಾರ ತನ್ನ ರಾಜ್ಯದ ಉತ್ತರಾಧಿಕಾರಿಯಾಗಿ ತನ್ನ ಮಗ ಅಜಾತಶತ್ರುವನ್ನ ನೇಮಿಸ್ತಾನೆ ಮತ್ತು ಅಂಗರಾಜ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ವಹಿಸ್ತಾನೆ. ಆದ್ರೆ ಅಜಾತಶತ್ರುವಿನ ಕಣ್ಣು ತಂದೆಯ ಮಗಧ ಸಾಮ್ರಾಜ್ಯದ ಸಿಂಹಾಸನದ ಮೇಲಿರುತ್ತೆ. ಬೌದ್ಧ ಗ್ರಂಥಗಳು ಹೇಳೋ ಪ್ರಕಾರ ಅಜಾತಶತ್ರು ಬಿಂಬಿಸಾರನನ್ನ ಕೊಲ್ತಾನೆ. ಆದ್ರೆ ಜೈನ ಗ್ರಂಥಗಳ ಪ್ರಕಾರ ತಂದೆ ಬಿಂಬಿಸಾರನನ್ನ ಬಂಧಿಸಿರ್ತಾನೆ ಮತ್ತು ಅಲ್ಲಿ ಬಿಂಬಿಸಾರ ಆತ್ಮಹತ್ಯೆಯನ್ನ ಮಾಡಿಕೊಂಡ ಅಂತ ಹೇಳಲಾಗುತ್ತೆ. ಅಜಾತಶತ್ರು ರಾಜನಾದ ನಂತರ ವಿಜ್ಜಿ ಮತ್ತು ಕೋಶಲ ರಾಜ್ಯಗಳ ಮೇಲೆ ಆಕ್ರಮಣವನ್ನ ಮಾಡಿ ಗೆಲ್ತಾನೆ. ಆದ್ರೆ ಇಲ್ಲಿ ಇತಿಹಾಸ ಪುನರಾವರ್ತನೆಗೊಳ್ಳುತ್ತೆ. ಮುಂದೆ ಅಜಾತಶತ್ರುವನ್ನ ಆತನ ಮಗ ಉದಯಿನ್ ಸಿಂಹಾಸನದ ಆಸೆಗೆ ಬಿದ್ದು ಕೊಂದು ಹಾಕ್ತಾನೆ ಮತ್ತು ಮಗಧದ ರಾಜನಾಗ್ತಾನೆ. ಬೌದ್ಧ ವೃತ್ತಾಂತಗಳ ಪ್ರಕಾರ ಆ ನಂತರ ಬಂದ ಎಲ್ಲಾ ರಾಜರುಗಳು ಕೂಡ ತನ್ನ ಮಕ್ಕಳಿಂದಲೇ ಕೊಲ್ಲಲ್ಪಡ್ತಾರೆ. ಇದೆಲ್ಲವನ್ನ ಕಂಡು ಬೇಸರಗೊಂಡಿದ್ದ ಪ್ರಜೆಗಳು ಹರ್ಯಂಕ ವಂಶದ ಕೊನೆಯ ರಾಜನಾದ ನಾಗದಶಕನನ್ನ ಅಲ್ಲಿನ ಪ್ರಜೆಗಳೇ ಕೊಂದು ಹಾಕ್ತಾರೆ ಮತ್ತು ಅಲ್ಲಿ ಉದಯವಾಗುತ್ತೆ ಒಂದು ಹೊಸ ರಾಜವಂಶ. ಅದುವೇ ಶಿಶುನಾಗ ರಾಜವಂಶ. ಯಾವುದಿದು ಶಿಶುನಾಗ ರಾಜವಂಶ? ಇದನ್ನು ಮುನ್ನಡೆಸಿದವರು ಯಾರು? ಇದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಇದು ಬಿಂಬಿಸಾರ ಸ್ಥಾಪಿಸಿದ ಹರ್ಯಂಕ ರಾಜವಂಶದ ಕಥೆ. ಈ ಕಥೆಯನ್ನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸ ಪುಟವನ್ನ ತೆರೆಯೋಣ. ಮಸ್ತ್ ಮಜಾ ಮಾಡಿ.